ಕರ್ನಾಟಕ ಟಿವಿಗೆ ಸ್ವಾಗತ. ಬೇಸಿಗೆಗಾಲ ಶುರುವಾಗಿದೆ. ದೇಹಕ್ಕೆ ತಂಪು ನೀಡುವ ಪದಾರ್ಥ ತಿನ್ನಬೇಕು, ಏನಾದರೂ ಕೂಲ್ ಕೂಲ್ ಆಗಿರೋ ಜ್ಯೂಸ್ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಅನ್ನಿಸೋದು ಸಹಜ. ಹಾಗಾಗಿಯೇ ಇಂದು ನಾವು ಎರಡು ರೀತಿಯ ಸಮ್ಮರ್ ಡ್ರಿಂಕ್ಸ್ ರೆಸಿಪಿ ತಂದಿದ್ದೇವೆ. ಹಾಗಾದರೆ ಬನ್ನಿ, ಯಾವುದು ಆ ಸಮ್ಮರ್ ಡ್ರಿಂಕ್ಸ್ ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯ ರೆಸಿಪಿ ಆಂಪನ್ನ. ಅರ್ಧ ಮಾವಿನ ಹಣ್ಣು, ಅರ್ಧ ಕಪ್ ಪುದೀನ ಎಲೆ, 5 ಬೀಜ ತೆಗೆದ ಹಸಿ ಖರ್ಜೂರ, 3 ಟೇಬಲ್ ಸ್ಪೂನ್ ನಿಂಬೆ ರಸ, 1 ಟೇಬಲ್ ಸ್ಪೂನ್ ಜೀರಿಗೆ, ಚಿಟಿಕೆ ಸೇಂಧವ ಲವಣ, ಬೇಕಾದಷ್ಟು ನೀರು, ಇವೆಲ್ಲವನ್ನು ಜ್ಯೂಸರ್ ಜಾರ್ಗೆ ಹಾಕಿ ಮಿಕ್ಸ್ ಮಾಡಿದರೆ ಆಂಪನ್ನ ರೆಡಿ. ಬೇಕಾದಲ್ಲಿ ಇದಕ್ಕೆ ಐಸ್ ಕ್ಯೂಬ್ ಸೇರಿಸಿ. ಎರಡನೆಯದು ತೆಂಗಿನ ಹಾಲಿನ ಜ್ಯೂಸ್. 2 ಕಪ್ ತೆಂಗಿನ ಹಾಲು, 1 ಕಪ್ ನೀರು, 1/4 ಕಪ್ ಪುದೀನ ಎಲೆ, 1 ಸ್ಪೂನ್ ನಿಂಬೆ ರಸ, 1 ಟೀಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿನ ಬದಲು ನೀವು ಸೇಂಧವ ಲವಣವನ್ನು ಬಳಸಿದರೂ ಒಳ್ಳೆಯದು. ಇವೆಲ್ಲವನ್ನು ಜ್ಯೂಸ್ ಜಾರ್ಗೆ ಹಾಕಿ ಮಿಕ್ಸ್ ಮಾಡಿದರೆ ತೆಂಗಿನ ಹಾಲಿನ ಜ್ಯೂಸ್ ರೆಡಿ. ಈಗ ನಾವು ತಿಳಿಸಿಕೊಟ್ಟ ಸಮ ಡ್ರಿಂಕ್ಸ್ ಸಾತ್ವಿಕ ಆಹಾರವಾಗಿದೆ. ಇದನ್ನು ಕುಡಿಯುವುದರಿಂದ ದೇಹ ತಂಪಾಗುವುದಲ್ಲದೆ ನಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತದೆ. ಸಾಧ್ಯವಾದಷ್ಟು ಫ್ರಿಡ್ಜ್ನಲ್ಲಿರಿಸಿ ಕುಡಿಯುವುದು, ಐಸ್ ಕ್ಯೂಬ್ಸ್ ಹಾಕಿ ಕುಡಿಯುವುದನ್ನು ಕಡಿಮೆ ಮಾಡಿ. ಯಾಕಂದರೆ ಇದು ಫ್ರೆಶಾಗಿ ಕುಡಿದರಷ್ಟೇ ಅದರ ಲಾಭ ಸಿಗುತ್ತದೆ. ಫ್ರಿಡ್ಜ್ನಲ್ಲಿರಿಸಿ ಅಥವಾ ಐಸ್ ಕ್ಯೂಬ್ಸ್ ಬಳಸಿ ಕುಡಿದರೆ ಸಂಪೂರ್ಣ ಆರೋಗ್ಯದ ಲಾಭ ಪಡೆಯಲು ಸಾಧ್ಯವಿಲ್ಲ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. We'll be right back.